ನಮಸ್ಕಾರ ಎಲ್ಲಾ ದೊಡ್ಡ ಮಂದಿಗೆ. ಒಂದು ಕೋಟಿ ಗೆಲ್ಲಿಕಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಈ ಮ್ಯಾಚ್ ನ ಒಂದು 60 ಲಕ್ಷ ರೂಪಾಯಿ ಗೆಲ್ತೇನೆ ಅಂತ ಬಂದಿರುತ್ತೆ. ಇದು ಹೋದ್ರೆ ಅಟ್ಟೆ ಬಂದ್ರೆ ಒಂದು ಕೋಟಿ ಈ ರೀತಿ ಇರ್ತದೆ. ಇವನ್ನೇ ನೋಡ್ತೀರಾ, ಅವ್ರದ್ದ ಒಂದು ಟೀಮ್ ಕ್ರಿಯೇಟ್ ಮಾಡಿ ಒಂದ್ ನಂಬರ್ ಅವ್ರದೇ ಹಾಕೊಂಡ್ಬಿಟ್ಟಿರ್ತಾರ ಡ್ರೀಮ್ ಲೆವೆನ್. ನಿಮ್ಮ ಅಮ್ಮನ ಪಿಂಡ. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಡ್ರೀಮ್ ಲೆವೆನ್ ಮೈ ಸರ್ಕಲ್ ಆ್ಯಪ್ 108 ಆ್ಯಪ್ಗಳು ಅದಾವ್ರಿ. ಇವು ಐ ಪಿ ಎಲ್ ಒಂದು ಕಡೆ ಎಂಟರ್ಟೈನ್ಮೆಂಟ್ ಆದ್ರೆ ಇನ್ನೊಂದು ಕಡೆ ಮನೆ ಹಾಳಾಗುವಂತದ್ದು ಒಂದು ಕಡೆ ಐತೆ. ಇದೊಂದು ಬದುಕಿ, ಇದೊಂದು ಜನ್ಮವೇ. ರೊಕ್ಕ ಆಡೋರ್ದ್ರಿ ಸರ, ಹೊರಗೆ ರೊಕ್ಕ ಆಡೋದು ಬೇರೆ ಇದೆ. ಅವು ಏನೋ ಅಪ್ಲಿಕೇಶನ್ ಬರ್ತಾವಂತರಿಪ್ಪ, ಅವು ಹೆಸರು ಗೊತ್ತಿಲ್ಲ ನನಗೆ. ಬುಕ್ಕಿ ಅಪ್ಲಿಕೇಶನ್ ಅವು ಇವು ಅಂತಾರೆ, ಅದು ಒಂದು ಕಡೆ ಆಯ್ತ್ರಿ. ಇವು ಇನ್ನು ಹೊಸದಾಗಿ ಬಂದಾವಲ್ಲ ಸರಿ, ಒಂದು 4-5 ವರ್ಷ ಆಗಿರ್ಬೇಕು. ಇವು ಡ್ರೀಮ್ ಲೆವೆನ್ ಮೈ ಸರ್ಕಲ್ ಆ್ಯಪ್ ಅದೇನೋ ಟೀಮ್ ಮಾಡೋದು ಅಂತ ಏನು ಗೊತ್ತಿಲ್ಲಾರ್ದಂಗೆ ದೊಡ್ಡ ಬಾರಿ ಮಾತಾಡತ್ತಿಲ್ಲಪ್ಪ ಅಂತ ಇವನ್ಬೇಡ ಸರ, ನಮಗೂ ಏನು ಗೊತ್ತದಾವ ಹೆಂಗೆ ಏನಂತ. ಆ ಆಡೋರ್ದ ಒಂದು ಒಂದು ಮಜಾ ರೀ ಸರ್. ಯಾಕಂದ್ರೆ ಟೈಮ್ ಟೈಮಿಗೆ ಅವರು ಉಣ್ತಾರೋ ಹೇಳ್ತಾರೋ ಗೊತ್ತಿಲ್ಲ ಕರೆ, ಟೈಮ್ ಟೈಮಿಗೆ ಆ ಟೀಮು ಮಾಡೋದಂತದನ್ನ. ಇವತ್ತು ಮ್ಯಾಚ್ ಇದ್ದ ಟೀಮ್ ಮಾಡೋದಂತ, ಅದ್ರಾಗ ಒಂದು ಅಲಾರಾಮ್ ಹೊಡಿತಾರ ರೀ, ಬರೀ ಯಾರ್ಯಾರ ಮನೆ ಹಾಳು ಮಾಡ್ಕೊಳೋದ್ರಿ ಅಂತ ಒಂದು ಗಂಟೆ ಹೊಡಿತಾರೆ. ಅವಾಗ ಟೀಮ್ ಮಾಡೋದಂತ 49 ರೂಪಾಯಿ ಏನು ಒಂದು 1 ಕೋಟಿ ರೂಪಾಯಿ ಗೆಲ್ಲೋದು. 49 ರೂಪಾಯಿ ನೀವು ಟೀಮ್ ಮಾಡಿದ್ರೆ 1 ಕೋಟಿ ರೂಪಾಯಿ ಗೆಲ್ತೀರಿ ಅಂತ ಆ ಅಪ್ಲಿಕೇಶನ್ ಹೇಳ್ದತ್ರಿ ಸರ್. ಯಾರು ಒಂದ್ರು 1 ಕೋಟಿ ಇನ್ನೋರ್ಗೆ ಎಲ್ಲಿ ಗೆದ್ದಾರ ಅಂತ ನನಗಂತೂ ಕಂಡಿಲ್ಲ ಸರ್. ಕಂಡವರು ಎಷ್ಟು ಮಂದಿ ಇಲ್ಲಿ ಮನೆ ಹಾಳಾಗಿರ್ತಾವ ಅವ್ರಿಗೆ ಬಿಟ್ಟಿದ್ರೆ ಆ ಒಂದು ಟೀಮ್ ಮಾಡೋದಂತ. ಈ ಟೀಮ್ ಮಾಡೋದು ಹೆಂಗಿರ್ತದಪ್ಪ ಅಂದ್ರೆ, ಆಯ್ತು ಇವತ್ತು 1 ಕೋಟಿ ರೂಪಾಯಿ ಗೆಲ್ತೀನಿ, ಇನ್ನು ಆ ಸಾಲ ಮುಟ್ಟಿಸ್ಬೇಕು, ಆ ನಮ್ದು ಇವನ್ ದಟ್ಟು ಕೊಟ್ಟು ಆ ಕಡೆಯಿಂದ ಮನೆ ತಗೊಂಡು ಆ ಕಡೆಸ್ಬೇಕು. ಅದಾಗ ಹಿಂಗಿಲ್ಲ ಅಂದ್ರೆ ಕನಸುಗಳು ಹುಡ್ತಾವ್ರಿ ಸರ್. ಟೀಮ್ ಮಾಡ್ತಾನೆ, ಟೀಮ್ ಮಾಡಿದ್ಮೇಲೆ ಅವನಿಗೊಂದು ಕ್ಯಾಪ್ಟನ್ ಮಾಡ್ಬೇಕು, ಇವನಿಗೊಂದು ವೈಸ್ ಕ್ಯಾಪ್ಟನ್ ಮಾಡ್ಬೇಕು, ಅಲ್ಲೇ ನೋಡ್ರಿ ಊರು 18 ಇರೋದು. ಈ ತರ ಮಾಡಿ ಒಂದು ಟೀಮ್ ಅನ್ನ ರೆಡಿ ಮಾಡ್ತಾನೆ ರೀ ಸರ್. ಅವ್ರು ಟೀಮ್ ರೆಡಿ ಮಾಡಿದ ಮೇಲೆ ಮ್ಯಾಚ್ ಚಲೋ ಆಗತ್ತಲ್ರಿ, ಆ ಪಾಯಿಂಟ್ ಮ್ಯಾಗ ಅವ್ರು 1 ನಂಬರ್ 2 ನಂಬರ್ ಕೊಡ್ತಾರೆ ಸರ್. ಇವ್ರದ್ದು ಏನಾಕೈತಿ, ಒಂದೇ ಇನ್ನಿಂಗ್ಸ್ ಬ್ಯಾಟಿಂಗ್ ಎಲ್ಲ ಮುಗಿಯಾನ, ಇವಂದು ಏನು ಟೀಮು ಮಾಡಿರ್ತಲ್ಲ ಫುಲ್ ಮ್ಯಾಗ ಬಂದ್ಬಿಟ್ಟಿರ್ತದೆ, ಒಂದು ಟಾಪ್ ಒಳಗೆ ಬಂದಿರ್ತದೆ ರ್ಯಾಂಕಿಂಗ್. ಏನು ಅವನು ಗದ್ದೆ, 1 ಕೋಟಿ ಗೆಲ್ಲಿಕಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಈ ಮ್ಯಾಚ್ನ ಒಂದು 60 ಲಕ್ಷ ರೂಪಾಯಿ ಗೆಲ್ತೇನೆ ಅಂತ ಬಂದಿರ್ತದೆ. ಸೆಕೆಂಡ್ ಇನ್ನಿಂಗ್ಸ್ ಈಗ ಚಲೋ ಆಕತ್ತಲ್ರಿ ಮ್ಯಾಚ್, ಅವನ ಮೆದುಳು ಹೆಂಗಾಗ್ಬಿಟ್ಟಿರ್ತದೆ ಅಂದ್ರೆ, ಈ ನೌನನ್ನು ಹಾಕಿದ 49 ರೂಪಾಯಿ ಬಂದ್ರೆ ಸಾಕು ಯಪ್ಪ ದೇವ್ರ ಅಂತ ಆಗ್ಬಿಟ್ಟಿರ್ತಾರೆ. ಮಂದಿನ ಖಜಿಲ್ ಮಾಡ್ಲಾಕತ್ತಾರ ಅವ್ರು, ಅವ್ರ ಅಪ್ಲಿಕೇಶನ್ ರೆಡಿ ಮಾಡ್ಯಾರಲ್ಲ ಮಂದಿನ ಖಜಿಲ್ ಮಾಡೋದು ಬಹಳ ಸರಳ ಮಾಡ್ಬೋದ್ರಿ. ನಮ್ ದೇಶದಾಗ ಮಂದಿನ ಖಜಿಲ್ ಆ ರೀತಿ ಮಾಡ್ಲಾಕತ್ತಾರ ಅವರು. ಯಾವ ರೀತಿಪ್ಪ ಅಂದ್ರ ನೋಡ್ರಿ ಸರ, ಈಗ 49 ರೂಪಾಯಿ ಅವ್ನು ಬೆಟ್ಟಿಂಗ್ ಆಡ್ತಿರ್ತಾನ ಅಥವಾ ಒಂದು ಟೀಮ್ ಅನ್ನ ಅವ್ನ ತಲೆ ಹೆಂಗಿರ್ತದ ಅಂದ್ರೆ, ಏ 49 ರೂಪಾಯಿ ಅಲ್ಲ ಬರೀ ಹೋದ್ರ ಅಟ್ಟೆ ಬಂದ್ರೆ 1 ಕೋಟಿ ಈ ರೀತಿ ಇರ್ತದೆ. ಇವನ್ನೇ ನೋಡ್ತೀರಾ, ಹನಿ ಹನಿ ಕುಡಿದ್ರೆ ಹಳ್ಳ ಅಂತಾರಲ್ಲ ಹಂಗ ಸ್ವಲ್ಪ 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 ಒಂದು ಒಂದು ಸೀಸನ್ದಾಗ ಒಂದು ಕಡಿಮೆ ಅಂದ್ರೆ ಒಂದು 20,000-25,000 ರೂಪಾಯಿ ಹೋಗಿರ್ತಾರೆ, ದಂಡಿ ಹೋಗಿರ್ತಾರೆ ಸರ್. ಪ್ರತಿ ವರ್ಷ ಹಿಂಗಾರೆ ಬರೀ 49 ರೂಪಾಯಿ ಒಂದ ಟೀಮ್ ಮಾಡಂಗಿಲ್ಲ ಅವ, ಅಂತ 5 ಟೀಮ್ 6 ಟೀಮ್ ಮಾಡೋದು. ಯಾಕಂದ್ರೆ ಒಂದ ಟೀಮ್ ಅವ್ನು ವಿಶ್ವಾಸ ಇರಂಗಿಲ್ಲ, ಟೀಮ್ ಮಾಡೋದಂತ ಅವ ಕ್ಯಾಪ್ಟನ್ ಅವ ಗೋಲ್ ಆಗ್ಬಿಟ್ಟಿರ್ತೈತಿ. ನಾವು ಎಂತಾನೇ ಮಾಡ್ರಿ ನಿಮ್ ಟೀಮ್ ಅವನು ಒಂದು ಲಾಸ್ಟಿಗೆ ಅವ್ನು ಚಲೋ ಆಡಿರ್ತಲ್ಲ ಅವ್ರದ ಒಂದು ಟೀಮ್ ಕ್ರಿಯೇಟ್ ಮಾಡಿ 1 ನಂಬರ್ ಅವ್ರದೇ ಹಾಕೊಂಡ್ಬಿಟ್ಟಿರ್ತಾರ ಡ್ರೀಮ್ ಲೆವೆನ್. ನಿಮ್ಮ ಅಮ್ಮನ ಪಿಂಡ ಮಾಡಿ ಮಂದಿಗೆ ಖಜಿಲ್ ಮಾಡ್ಬಿಡೋದು ಹಿಂಗೆ ಮಾಡಿ ಒಟ್ಟ ಒಟ್ಟು ಹಿಂಗೆ ಚಂತನ ಅದೊಂದು ಹತ್ತಿ ಬಿಟ್ಟಿದೆ ಡ್ಯೂಟಿ ಮಂದಿಗೆ. ಐ ಪಿ ಎಲ್ ಬಂದ್ರೆ ಸಾಕ ಡ್ರೀಮ್ ಲೆವೆನ್ ಅದೊಂದು ಮೈ ಸರ್ಕಲ್ ಆ್ಯಪ್ ಅಂತ. ಅವ್ನು ಯಾವ ಏನು ಸುದ್ದಿ ನಾ ಅಂತ ಹೇಳ್ತೇನೆ ಸರ್. ಭಾಳ ಮಂದಿ ರೊಕ್ಕ ಹಾಳು ಮಾಡ್ಕೊಂಬಿಟ್ಟಾರಿ ಐ ಪಿ ಎಲ್ ಬರೋಣ. ಎಷ್ಟೋ ಮಂದಿ ಊರು ಬಿಟ್ಟಾರ, ಇನ್ನೆಷ್ಟೋ ಮಂದಿ ಸಾಲಕ್ಕೆ ಅದು ಸಾಲಕ್ಕೆ ಇನ್ನೊಂದು ಬಡ್ಡಿ 1 ಮೀಟರ್ ಬಡ್ಡಿ ಎಲ್ಲ ಇರ್ತಾವ್ರಿ, ಇವೆಲ್ಲ ಜ್ಯೂಜ್ ಒಳಗೆ ಇವೆಲ್ಲ ಮೀಟರ್ ಬಡ್ಡಿ ಸರ್. ಅವರು ಈ ದುಡಿಯೋರಿಗೆ ರೊಕ್ಕ ಕೊಡಂಗಿಲ್ಲ ರೀ ಸರ್, ಇಷ್ಟು ಪೆಟ್ಟಾಡೋನಿಗೆ ಅಂತಾರ ಕೊಡ್ತಾರೆ. ನಾ ದುಡಿತೀನಪ್ಪ ಅಂದ್ರೆ 1 ರೂಪಾಯಿ ಯಾರು ಕೊಡಲ್ಲ ಸರ್. ಯಾಕಂದ್ರೆ ನೀವು ಇಷ್ಟು ಪೆಟ್ಟ ಆಡ್ತೀವಿ ಕೊಡೋದು ಅದು ಮೀಟರ್ ಬಡ್ಡಿ, ಅದಕ್ಕೆ ಅವನು ಸಾಲ ತೀರ್ಸಕ್ಕಾಗಲ್ಲ ರೀ. ಎಷ್ಟೋ ಮಂದಿ ಪ್ರತಿ ವರ್ಷ ಐ ಪಿ ಎಲ್ ಬರ್ತಾನೆ, ಎಷ್ಟೋ ಮಂದಿ ಸಾಯ್ತಾರೆ, ಅವು ಯಾವ ಬೆಳಕಿಗೆ ಬರಂಗಿಲ್ಲ, ಅವ್ರ ಮುಖಳೇನು ತಿಂಡಿ ಹೆಚ್ಚಾಗಿ ಮಾಡ್ಕೊಂಡಿರ್ತಾರೆ ಸರ್. ಬಟ್ ನನ್ನ ಪ್ರಕಾರ ಹೇಳೋದಂದ್ರೆ ಸರ್, ಇವೆಲ್ಲ ಆಡೋದು ತಪ್ಪು ಅಂತ ನಂದು ಹೇಳ್ತಾರೆ ಅಭಿಪ್ರಾಯ. ಮತ್ತೆ ಇನ್ನು ಯಾರೇ 1 ಕೋಟಿ ರೂಪಾಯಿ ನೀವು ಗೆದ್ದಿದ್ರ ದಯವಿಟ್ಟು ಅದ್ರ ಕಮೆಂಟ್ ಬಾಕ್ಸ್ ಅದು ತಿಳಿಸ್ರಿ ಸರ್. ಬರ್ತೇನೆ ಭೇಟಿ ಎಲ್ಲ ನಿಮಗೂ, ಮತ್ತೆ ನಿಮಗೆ ಯಾವ ರೀತಿ ಈ ರೀತಿ ನಿಮ್ಮ ಸುತ್ತಮುತ್ತ ನಿಮಗೂ ಅನುಭವ ಆಗಿರ್ತೈತಿ ದಯವಿಟ್ಟು. ಮತ್ತೆ ಕೆಲವರು ಅಂತಿರ್ತಾರೆ ಸುಮ್ ಪ್ಯಾಶನ್ ಅಪ್ಪ ಸುಮ್ ಟೈಮ್ ಪಾಸ್ಗೆ ಆಡ್ತೀನಿ ಅಂತಾರೆ. ಅತಿನೂ ಆದ್ರೆ ಅದೇನೋ ಅಂತಾರಲ್ರಿ ಹಂಗಾಗ್ಬಿಡ್ತೈತಿ, ಅತಿನೂ ಆಗಬಾರ್ದ್ರಿ. ಮತ್ತೆ ಇನ್ನೊಂದು ಇವು ಅಡ್ವರ್ಟೈಸ್ಮೆಂಟ್ ಅಂತ ಬರ್ತಾವಲ್ಲ ಅದನ್ನಾಡ್ರಿ ಇದನ್ನಾಡ್ರಿ. ಲಾಸ್ಟಿಗೆ ನೋಡ್ರಿ ಆ ಒಂದು ಅಪ್ಲಿಕೇಶನ್ ಬಗ್ಗೆ ಅವ್ರು ಹೇಳ್ಬೇಕಂದ್ರೆ ಭಾಳ ನೀಟಾಗಿ ಸ್ಲೋ ಆಗಿ ಹೇಳ್ತಾರೆ, ಅದರಿಂದ ಹಾನಿ ಆಕೈತ್ಲ ಅದನ್ನ ಭಾಳ ಸ್ಪೀಡ್ ಹೇಳ್ಬಿಡ್ತಾರ ಅವ್ರು, ನಿಮ್ಗೆ ಅರ್ಥನೇ ಆಗಿರ್ಬಾರ್ದು ಅಂತ ಹೇಳಿ ಮುಗಿಸ್ಬಿಡ್ತಾರೆ ಅಂತ. ಯಾಕಂದ್ರೆ ತಗೋತೊಬಿಡ್ರಿ ನೀವು ಒಟ್ಟದ ಆಡ್ಬೇಕು ಈ ರೀತಿ ಮಂದಿ ಏನೈತೆ ಸರ್. ಈಗ ಶಾರ್ಟ್ಕಟ್ದಾಗ ನಾವು ಒಮ್ಮೆ ಟಾಪ್ದಾಗ ಬರ್ಬೇಕು, ಒಮ್ಮೆ ಕೋಟಿಯಲ್ಲೇ ಗಳಿಸ್ಬೇಕು. ಮರ 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 ಬೆವರು ಸೂರಿಸಿ ಅವನು ದುಡಿದ ರೊಕ್ಕನೆ ದವಾಖಾನಿ ಪವಾಖಾನಿ ಹೊಂಟವ್ರಿ ಸರ್. ನೀವು ಆರಾಮ ರೊಕ್ಕ ಎಲ್ಲಿ ಹತ್ತಾವ ಕೈಗವನು ಇರ್ ಸುಖ ಐತಿ ಅದ್ರಾಗ.
ಸರ್ ಅವೆಲ್ಲ ನಿಮ್ಗೆ ಗೊತ್ತಮ್ಮ, ನಾನು ಜಾಸ್ತಿ ಇಂಥ ಮಾತಾಡ್ದೆ ನಿಂದ ಯಾಟೆ ಅದು ಮಾಡಪ್ಪ, ಏನು ದೊಡ್ಡ ಫಿಲಾಸಫಿ ಕೊಡಲಿ ಅಂತ ಡೈಲಾಗ್ ಅಂತ ನೀವು ಪಯ್ಯ ಮಂದಿ ಸರ. ಕೇಳಿ ಸರ್ ಇಷ್ಟ ಅಂತ ಐತ್ರಿ, ಮತ್ತೆ ಸಿಗ್ತೀನಿ ಸರ್, ನಾ ಮತ್ತೆ ಬರ್ತೀನಿ ರೀ, ಮತ್ತೆ ಒಂದು ಮ್ಯಾಚ್ ಐತಲ್ರಿ ಹಾಂ ನಾಡ್ದ, ಅದ್ರ ಬಗ್ಗೆ ಮತ್ತೆ ನಾನು ಬರ್ತೀನಿ ಸರ್. ಏನು ಸಿಟ್ಟಿ ಕೇಳಬೇಡ್ರಿ ಅಪ್ಪ, ಮತ್ತೆ ಹಿಂಗೆ ಅಂದಿನಂತೀನಿ ನೀವು, ನಮ್ಮೂರು ನಾವೆಲ್ಲ ಬರ್ತೀನಿ ಸರ. ನಮಸ್ಕಾರ ರೀ. ಯಾರೇ ಚಪ್ಪರ್ ನನ್ನ ಮಕ್ಕಳು?